ಸ್ನೇಹಿತರೆ ಇವತ್ತೊಂದರೆ ಕೇಂದ್ರ ಸರ್ಕಾರದಿಂದ ಹೊಸ ಹುದ್ದೆಗಳಿಗೆ ಅರ್ಜಿ ಕರೆದಿರ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕದ ಪ್ರತಿಯೊಂದು ವಿದ್ಯಾರ್ಥಿಗಳು ಆನ್ಲೈನ್ ಮುಖಾಂತರಾಗಿ ಅರ್ಜಿ ಸಲ್ಲಿಸಿ ಇಲ್ಲಿ ಪುರುಷರು ಕೂಡ ಅರ್ಜಿ ಸಲ್ಲಿಸಿ ಅನ್ನ ಮಹಿಳೆಯರು ಕೂಡ ಅವಕಾಶ ಕೊಟ್ಟಿದ್ದಾರೆ ಅವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಅಭ್ಯರ್ಥಿ ಸಂಬಂಧಪಟ್ಟಂತೆ ಗುಡ್ ನ್ಯೂಸ್ ಏನಂದ್ರೆ ಒಬಿಸಿ ಅಭ್ಯರ್ಥಿ ಮತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗೆ ಇಲ್ಲಿ ವಯಸ್ಸಿನ ಮಿತಿ ಕೂಡ ಇರುತ್ತೆ ಹೌದು ವೀಕ್ಷಕರೇ ಅದು ಎಷ್ಟು ಸರಿಲಿಕ್ಕೆ ಇರುತ್ತೆ ಅಂತ ವಿಡಿಯೋದ ಮುಂದೆಗಳು ತಿಳಿಸಿಕೊಡ್ತೇವೆ ಇನ್ನ ಹುದ್ದೆಗೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಅರ್ಹತೆಯನ್ನಾಗಿರಬೇಕು ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ಸೇನೆ ಎಷ್ಟು ಇರುತ್ತೆ ಇನ್ನು ಎರಡನೇ ಗುಡ್ ನ್ಯೂಸ್ ಏನಂದರೆ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ನೀವೇನಾದರೂ ಆಯ್ಕೆ ಆದರೆ ನಿಮಗೆ ಯಾವುದೇ ರೀತಿಯ ಒಂದು ಪರೀಕ್ಷೆ ಇರೋದಿಲ್ಲ ಒಂದು ಶಿಕ್ಷಕರೇ ದೈಹಿಕ ಪರೀಕ್ಷೆ ಕೊಡ ಮತ್ತು ಲಿಖಿತ ಪರೀಕ್ಷೆ ಕೊಡೋ ಇರೋದಿಲ್ಲ ಡೈರೆಕ್ಟ್ ನಿಮಗೆ ಸಂದರ್ಶನ ಮುಖಾಂತರ ಆಗಿ ನೇರವಾಗಿ ಆಯ್ಕೆಯನ್ನು ಮಾಡಲಾಗತ್ತೆ ಈ ವಿಡಿಯೋದ ಮುಂದಗಳು ತಿಳ್ಸಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಮತ್ತು ಯಾವೊಂದು ವೆಬ್ಸೈಟ್ ಮುಖಾಂತರವಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಆಯ್ಕೆದ ಅಭ್ಯರ್ಥಿಗೆ ಉದ್ಯೋಗದ ಸ್ಥಳ ಇಲ್ಲಿರತ್ತೆ ಒಂದೊಂದು ಐದು ತಿಳ್ಸಿ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮತ್ತು ಇನ್ನೊರ್ಗಾರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕನ್ ಬೆಲ್ ಬಟನ್ ಕೂಡ ಆಲ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕೊಲ್ಲ ಹೊಸ ಹೊಸ ಅಪ್ಡೇಟ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ತಲುಪ್ತದೆ ಸ್ನೇಹಿತರೆ ಇದು ಎರಡು ಸಾವಿರದ ಇಪ್ಪತ್ತ್ ಮೂರರ ಹೊಸ ನೇಮಕಾತಿಯಾಗಿರತ್ತೆ ಆದಷ್ಟು ತುಂಬ ಜನ ಕೇಳ್ತಾ ಇರ್ತಾರೆ ಪೆಟ್ರೋಲ್ ಬಂಕಿನಲ್ಲಿ ಖಾಲಿಯದಂತಹ ಹುದ್ದೆಗಳಿದ್ರೆ ತಿಳಿಸ್ಕೊಡಿ ತಿಳಿಸ್ಕೊಡಿ ಅಂತ ಆದಷ್ಟು ಈಗ ಅರ್ಜಿ ಕೂಡ ಪ್ರಾರಂಭ ಆಗಿದೆ ಎಲ್ಲ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಮೊದಲೇದಾಗಿ ವಯಸ್ಸಿನ ಮಿತಿ ನೋಡಿ ಕನಿಷ್ಠ ನಿಮಗೆ ಹದಿನೆಂಟು ವರ್ಷ ಆಗಿರಲೇಬೇಕು ಯಾವುದೇ ಒಂದು ಸರ್ಕಾರಿ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಲು ಬಯಸಿದರೆ ಹದಿನೆಂಟು ವರ್ಷ ಆಗಿರಲೇಬೇಕು ಇನ್ನು ಈ ಒಂದು ಇಲಾಖೆ ಸಂಬಂಧಪಟ್ಟಂತೆ ಗರಿಷ್ಠ ವಯಸ್ಸು ನೋಡಿ ಅರವತ್ತ್ ಮೂರು ವರ್ಷ ಒಳಗಿನವರು ಅರ್ಜಿ ಸಲ್ಲಿಸಲು ಅವಕಾಶ ಇರುತ್ತೆ ಅದು ಕೂಡ ಎಂಟು ಜುಲೈ ಎರಡು ಸಾವಿರದ ಇಪ್ಪತ್ತ್ಮೂರರಂತೆ ನಿಮಗೆ ಅರವತ್ ಮೂರು ವರ್ಷ ಒಳಗಿನವರು ಆಗಿರಬೇಕು ಇದಕ್ಕೆ ಒಂದು ದಿನ ಕೂಡ ಕಡಿಮೆ ಇದ್ದರೂ ನೀವು ಅರ್ಜಿ ಸಲ್ಲಿಸಲು ಆಗೋದಿಲ್ಲ ಆದಷ್ಟು ಎಲ್ಲ ಅಭ್ಯರ್ಥಿ ನಿಮ್ಮ ವಯಸ್ಸಿನ ಮಿತಿ ಮತ್ತು ಕನಿಷ್ಠ ವಯಸ್ಸು ಆದಷ್ಟು ವಯಸ್ಸಿನ ಮಿತಿ ಕೂಡ ಸಡಿಲಿಕ್ಕಿರುತ್ತೆ ಅನುವಾಗುತ್ತೆ ಇಲ್ಲಿ ಒ ಬಿ ಸಿ ಅಭ್ಯರ್ಥಿಗೆ ಮೂರು ವರ್ಷದ ತನಕ ಸಡಿಲಿಕ್ಕೆ ಇರುತ್ತೆ ಇದರಲ್ಲಿ ಎಸ್ ಸಿ ಮತ್ತು ಎಸ್ ಟಿ ಅಭ್ಯರ್ಥಿ ಕೂಡ ಬರ್ತಾರೆ ಅವರಿಗೆ ಐದು ವರ್ಷದ ತನಕ ಸಡಿಲಿಕ್ಕೆ ಇರುತ್ತೆ ಇದನ್ನು ಹೊರತುಪಡಿಸಿ ಬಿ ದಲ್ಲಿ ಟು ಎ ಮತ್ತು ಟು ಬಿ ಹಾಗೂ ತ್ರೀ ಮತ್ತು ತ್ರಿ ಬಿ ಸೇರಿದ ಅಭ್ಯರ್ಥಿ ಕೂಡ ಬರ್ತಾರಲ್ಲ ಅವರು ಕೂಡ ಮೂರು ವರ್ಷದ ತನಕ ಸಡಿಲಿಕ್ಕೆ ಇರುತ್ತೆ ಎಲ್ಲ ಅಭ್ಯರ್ಥಿಗಳು ಎಂಟು ಜುಲೈ ಎರಡು ಸಾವಿರದ ಇಪ್ಪತ್ತ್ ನಮಗೆ ವಯಸ್ಸಿನ ಮಿತಿ ಲೆಕ್ಕಾಚಾರ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಿದ್ರೆ ತುಂಬಾ ಒಳ್ಳೆಯದು ಇಲ್ಲಿ ಖಾಲಿರೋ ಸಂಸ್ಥೆ ಹೆಸರು ಸಂಪೂರ್ಣವಾಗಿ ನಮ್ಮ ಭಾರತೀಯ ಮತ್ತು ಕರ್ನಾಟಕ ರಾಜ್ಯದ ಆಯಿಲ್ ಇಂಡಿಯನ್ ಲಿಮಿಟೆಡ್ ನಲ್ಲಿ ಖಾಲಿರೋ ಹುದ್ದೆಗಳು ಈಗಾಗಲೇ ತಿಳಿಸ್ಕೊಟ್ಟಿದ್ದೇವೆ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ನೇಮಕಾತಿ ಅಂದ್ರೆ ಸರ್ಕಾರಿ ನೌಕರಿ ಆಗಿರತ್ತೆ ಮತ್ತು ಖಾಯಂ ಹುದ್ದು ಕೂಡ ಆಗಿರುತ್ತೆ ಇಲ್ಲಿ ನೀವೇನಾದರೂ ಅರ್ಜಿ ಸಲ್ಲಿಸಲು ಬಯಸಿದ್ರೆ ಎರಡು ಪ್ರಕಾರವಾಗಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಮೊದಲದಾಗಿ ಆಫ್ಲೈನ್ ಮುಖಾಂತರಾಗಿ ಅರ್ಜಿ ಸಲ್ಲಿಸಲು ಅವಕಾಶ ಇರುತ್ತೆ ಎರಡನೇದಾಗಿ ಇಮೇಲ್ ಮೂಲಕವಾಗಿ ನೀವು ಎಲ್ಲ ಡಾಕ್ಯುಮೆಂಟ್ಸ್ ಅಟ್ಯಾಚ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಆಫ್ಲೈನ್ನಲ್ಲಿ ಅಂಚೆ ಇಲಾಖೆ ಮೂಲಕವಾಗಿ ಅರ್ಜಿ ಸಲ್ಲಿಸಲು ಅವಕಾಶ ಇರುತ್ತೆ ಆದಷ್ಟು ಎಂಟು ಏಳು ಎರಡು ಸಾವಿರದ ಇಪ್ಪತ್ತ್ ಒಳಗಾಗಿ ನೀವು ಎರಡು ಪ್ರಕಾರವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಇದಕ್ಕಿಂತ ಹೆಚ್ಚಿನ ಮಾಹಿತಿ ಕೂಡ ಪಡಿಬೇಕಂದ್ರೆ ಆದಷ್ಟು ಡಿಸ್ಪ್ಲೇ ವೆಬ್ಸೈಟ್ ಕಾಣಿಸ್ತಾ ಈ ವೆಬ್ಸೈಟಿಗೆ ಭೇಟಿ ಹಿಡ್ಕೊಂಡು ಸಂಪೂರ್ಣವಾಗಿ ಆನ್ಲೈನ್ ಮುಖಾಂತರವಾಗಿ ಅರ್ಜಿ ಸಲ್ಲಿಸಲು ಪ್ರಯತ್ನ ಮಾಡಿ ಇದ್ರ ಬಗ್ಗೆ ಏನಾರ ಡೋರ್ಸ್ ಡೋರ್ಸ್ರು ಕಮೆಂಟ್ ಬಾಕ್ಸ್ ಕೂಡ ಕಮೆಂಟ್ ಮಾಡಿ ಇಲ್ಲಿ ಖಾಲಿರುವ ಸಂಸ್ಥೆ ಹೆಸರುದೊಂದಿಗೆ ಆದಷ್ಟು ಹುದ್ದೆ ನೋಡಿ ಸ್ನೇಹಿತರೆ ಇಲ್ಲಿ ತಂತ್ರಜ್ಞಾನ ಹುದ್ದೆಗೆ ಸಂಬಂಧಪಟ್ಟಂತೆ ಖಾಲಿ ಇರುತ್ತೆ ಇವಳಿಗೆ ಶೈಕ್ಷಣಿಕ ಅರ್ಹತೆಗಳು ಅಭ್ಯರ್ಥಿಗಳು ಮೊದಲದಾಗಿ ಮಾನ್ಯತೆ ಪಡೆದ ಮಂಡಳಿಯಿಂದ ಅಂದರೆ ವಿಶ್ವವಿದ್ಯಾಲಯದಿಂದ ಇಲ್ಲಿ ಭೂಮಿ ಜ್ಞಾನ ಒಂದು ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಅಂದರೆ ವಿಷಯದಲ್ಲಿ ಜೊತೆಗೆ ಸ್ನಾತಕೋತ್ತರ ಪದವಿಯನ್ನು ಕಂಪ್ಲೀಟ್ ಆಗಿರಬೇಕು ಇದನ್ನು ಹೊರತುಪಡಿಸಿ ಎಮ್ ಎಸ್ ಸಿ ಕೂಡ ಮುಗಿಸಿದವರು ಆಗಿರಬೇಕಾಗತ್ತೆ ಜೊತೆಗೆ ಇಲ್ಲಿ ತಸ್ತಮಾನ ಸ್ಥಮಾನ ನಡೆಯುತ್ತೆ ಆದಷ್ಟು ಅವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಅಭ್ಯರ್ಥಿ ಸಂಬಂಧಪಟ್ಟಂತೆ ವಯಸ್ಸಿನ ಮಿತಿ ಬಗ್ಗೆ ಕೂಡ ತಿಳಿಸಿಕೊಟ್ಟಿದಿವೆ ಮೊದಲಿಗೆ ಕನಿಷ್ಠವಾಗಿ ಹದಿನೆಂಟು ವರ್ಷ ಗರಿಷ್ಠ ವಯಸ್ಸು ಅರುವತ್ತ್ಮೂರು ವರ್ಷದ ಒಳಗಿನವರು ಆಗಿರಬೇಕು ಇನ್ನು ಅಭ್ಯರ್ಥಿಗೆ ಆಯ್ಕೆಯಾದ ಅಭ್ಯರ್ಥಿಗೆ ಮಂತ್ಲಿ ವೇತನ ನೋಡಿ ಇದು ತಿಂಗಳದ ವೇತನ ಸೇನೆ ಇರೋದಲ್ಲ ದಿನದ ವೇತನ ಸೇನೆ ಆಗಿರತ್ತೆ ಇಲ್ಲಿ ಆದಷ್ಟು ರೂಪಾಯಿ ದಿನಕ್ಕೆ ಎಂಟು ಸಾವಿರದಿಂದ ಹತ್ತು ಸಾವಿರರಿಗೆ ಮಂತ್ಲಿ ವೇತನಕ್ಕೆ ಸಂಬಂಧಪಟ್ಟಂತೆ ದಿನದ ವೇತನ ಸೇನೆ ಇರುತ್ತೆ ಆದಷ್ಟು ಆಯ್ಕೆದ ಅಭ್ಯರ್ಥಿಗೆ ಕೇಂದ್ರ ಸರ್ಕಾರದ ನೇಮಕಾತಿ ವತಿಯಿಂದ ಎಂಟು ಸಾವಿರದಿಂದ ಹತ್ತು ಸಾವಿರರಿಗೆ ಪ್ರತಿದಿನ ವೇತನ ಸೇನೆ ಕೂಡ ನಿಮಗೆ ಕೊಡಲಾಗುತ್ತೆ ಇನ್ನು ಅಭ್ಯರ್ಥಿ ಸಂಬಂಧಪಟ್ಟಂತೆ ಎರಡನೇ ಗುಡ್ ನ್ಯೂಸ್ ಕೂಡ ತಿಳಿಸ್ಕೊಟ್ಟಿದ್ದೇವೆ ಯಾವುದೇ ರೀತಿಯ ನಿಮಗೆ ಪರೀಕ್ಷೆ ಇರೋದಲ್ಲ ದೈಹಿಕ ಪರೀಕ್ಷೆ ಕೂಡ ಇರೋದಲ್ಲ ಮತ್ತು ಲಿಖಿತ ಪರೀಕ್ಷೆ ಕೊಡೋದಿಲ್ಲ ಡೈರೆಕ್ಟ್ ನಿಮಗೆ ಸಂದರ್ಶನ ಮುಖಾಂತರ ಆಗಿ ನೇರವಾಗಿ ಆಯ್ಕೆಯನ್ನು ಮಾಡಲಾಗುತ್ತೆ ಇದು ಬಂಪರ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಂದರೆ ನಿಮಗೆ ಲಿಖಿತ ಪರೀಕ್ಷೆ ಇರೋದಲ್ಲ ತುಂಬ ಜನ ಕಾಯ್ತಾ ಇರ್ತಾರ ಲಿಖಿತ ಪರೀಕ್ಷೆ ಇಲ್ಲದೋ ಯಾವುದಾದ್ರೂ ಹುದ್ದೆಗಳಿದ್ರೆ ತಿಳಿಸ್ಕೊಡಿ ಅಂತ ಮತ್ತು ವೇತನ ಸೀನೂ ಕೂಡ ಜಾಸ್ತಿನೇ ಇರುತ್ತೆ ಆದಷ್ಟು ಸೆಕ್ಷನ್ ಅರಹತೆ ನೋಡಿಕೊಂಡು ಅರ್ಜಿ ಸಲ್ಲಿಸಿ ಹತ್ತನೇ ತರದವರಿಗೆ ಅವಕಾಶ ಇರೋದಲ್ಲ ಸೆಕೆಂಡ್ ಪಿ ಯು ಸಿದವರು ಕೂಡ ಅವಕಾಶ ಇರೋದಲ್ಲ ಮತ್ತು ಡಿಗ್ರಿದವರು ಕೂಡ ಅವಕಾಶ ಇರುತ್ತೆ ಆದಷ್ಟು ಸ್ನಾತಕೋತ್ತರ ಪದವಿಯನ್ನು ಮುಗಿಸಿರಬೇಕು ಈ ಡಿಸ್ಪ್ಲೇ ಒಂದು ವೆಬ್ಸೈಟ್ ಕಾಣಿಸ್ತಾ ಈ ವೆಬ್ಸೈಟಿಗೆ ಭೇಟಿ ನೋಡಿಕೊಂಡು ಒಂದು ಪ್ಯೂರೆ ಫಾರ್ಮ್ ಸಿಗುತ್ತೆ ಇಲ್ಲಿ ಆಫ್ಲೈನ್ ಮುಖಾಂತರವಾಗಿ ಅರ್ಜಿ ಸಲ್ಲಿಸಬೇಕಂದ್ರೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಎಲ್ಲ ಒಂದು ಜೆರಾಸನ್ನು ಪ್ರಿಂಟನ್ನು ತೆಗೆದಿಟ್ಕೊಳ್ಳಿ ತೆಗೆದ ತಕ್ಷಣ ಎಲ್ಲ ಫಾರ್ಮನ್ನು ಫಿಲಿಪ್ ಮಾಡಿ ಆದಷ್ಟು ಫಿಲಿಪ್ ಮಾಡಿದ ತಕ್ಷಣ ಇಲ್ಲಿ ಹಂಚೆ ಮೂಲಕವಾಗಿ ನಾ ಹೇಳೋ ಒಂದು ವಿಳಾಸಕ್ಕೆ ಅರ್ಜಿ ಸಲ್ಲಿಸಿದ್ರೆ ಸಬ್ಮಿಟ್ ಆಗುತ್ತೆ ಈ ಡಿಸ್ಪಿಮ್ ಒಂದು ವಿಳಾಸ ಕಾಣಿಸ್ತಿದ್ದೆಲ್ಲ ಈ ವಿಳಾಸಕ್ಕೆ ಸಂಬಂಧಪಟ್ಟಂತೆ ನೀವು ಆಫ್ಲೈನ್ ಮುಖಾಂತರಗೆ ಅರ್ಜಿ ಸಲ್ಲಿಸಬೇಕಂದ್ರೆ ಅರ್ಜಿಯನ್ನು ಸಲ್ಲಿಸಬಹುದು ಆದಷ್ಟು ಸಂಬಂಧಪಟ್ಟಂತೆ ಇಮೇಲ್ ಮೂಲಕವಾಗಿ ನೀವೇನಾದರೂ ಅರ್ಜಿ ಸಲ್ಲಿಸಬೇಕು ಅನ್ಕೊಂಡಿದೆ ಈ ಡಿಸ್ಪ್ಲೇ ಮೇಲೆ ಇಮೇಲ್ ಐಡಿ ಕಾಣಿಸ್ತಾ ಇದ್ದಲ್ಲ ಈ ಮೇಲ್ ಐ ಸಂಪೂರ್ಣವಾಗಿ ಎಲ್ಲ ಡಾಕ್ಯುಮೆಂಟ್ಸು ಅಟ್ಯಾಚ್ ಮಾಡಿಕೊಂಡು ಅರ್ಜಿ ಸಲ್ಲಿಸಿ ಮುಂದುವರೆ ತಿಳಿಸ್ಕೊಡ್ತೀವಿ ಯಾವೊಂದು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ಆದಷ್ಟು ನೀವು ಕೊನೇತನಕ ನೋಡಿದ್ರೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಅರ್ಥ ಆಗುತ್ತೆ ನೀವೇನಾದರೂ ಅರ್ಧ ತನಕ ನೋಡಿದರೆ ನಿಮಗೆ ಯಾವುದೇ ರೀತಿಯಾಗಿ ಮಾಹಿತಿ ಅರ್ಥ ಆಗೋದಲ್ಲ ಜೊತೆಗೆ ಪ್ರಮುಖ ದಿನಾಂಕಗಳು ಆಫ್ಲೈನ್ ಮುಖಾಂತರಾಗ ನೀವೇನಾದರೂ ಅರ್ಜಿ ಸಲ್ಲಿಸಬೇಕಂದ್ರೆ ಒಂದೇ ದಿನಾಂಕ ಆಗಿರುತ್ತೆ ಮತ್ತು ಆನ್ಲೈನ್ ಮುಖಾಂತರಾಗಿ ನೀವೇನಾದರೂ ಅರ್ಜಿ ಸಲ್ಲಿಸಬೇಕಂದ್ರೆ ಒಂದೇ ದಿನಾಂಕ ಆಗಿರುತ್ತೆ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಅರ್ಜಿ ಪ್ರಾರಂಭ ಆಗಿದೆ ಕೊನೆಯ ದಿನಾಂಕ ಎಂಟು ಏಳು ಎರಡು ಸಾವಿರದ ಇಪ್ಪತ್ತ್ಮೂರು ತನಕ ಅರ್ಜಿ ಸಲ್ಲಿಸಲು ಅವಕಾಶ ಇರುತ್ತೆ ಇಲ್ಲಿ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಪ್ರಮುಖ ದಿನಾಂಕಗಳು ಆದಷ್ಟು ತಿಳಿಸ್ಕೊಟ್ಟಿದ್ದೇವೆ ನಾ ಪ್ರಮುಖ ದಾಖಲಾತಿ ನೋಡಿ ಮೊದಲದ ನಿಮಗೆ ಫೋಟೋ ಕಾಪಿ ಬೇಕಾಗತ್ತೆ ಇತ್ತೀಚಿನ ಫೋಟೋ ಕಾಪಿ ಆದಷ್ಟು ಸೇಬೇಕಾಗತ್ತೆ ಸೇ ಅಂದರೆ ಸಿಗ್ನೇಚರ್ ಬೇಕು ಇಮೇಲ್ ಐಡಿ ಐ ಡಿ ಮತ್ತು ಮೊಬೈಲ್ ನಂಬರ್ಗಳು ನಿವಾಸದ ಪ್ರಮಾಣಪತ್ರ ಜಾತಿ ಪ್ರಮಾಣಪತ್ರ ಮತ್ತು ಆದಾಯ ಪ್ರಮಾಣಪತ್ರ ತುಂಬ ಮುಖ್ಯ ಆಗಿರೋದು ಆದಾಯ ಪ್ರಮಾಣಪತ್ರ ಮುಖ್ಯ ಆಗಿರೋದಲ್ಲ ಜಾತಿ ಪ್ರಮಾಣಪತ್ರ ತುಂಬ ಅಂದರೆ ತುಂಬ ಮುಖ್ಯ ಆಗಿರುತ್ತೆ ಯಾಕಂದರೆ ಆದಷ್ಟು ನಿಮ್ಮ ಕಾಸ್ಟ್ ರೀಸನ್ ಮೇಲೆ ಆಯ್ಕೆ ಮಾಡೋ ಸಾಧ್ಯತೆ ಇರುತ್ತೆ ಒಂದೊಂದು ಸಲ ಇನ್ನು ಶೈಕ್ಷಣಿಕ ಅಂಕಪಟ್ಟಿ ಇದಾದ ಮೇಲೆ ಇಲ್ಲಿ ಕಣಾ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮಗಳು ಇದನ್ನು ಹೊರತುಪಡಿಸಿ ನಿವಾಸದ ಪ್ರಮಾಣಪತ್ರ ಬೇಕಾಗುತ್ತೆ ಡೊಮೆಷನಲ್ ಸರ್ಟಿಫಿಕೇಟ್ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸ್ತಿರಲ್ಲ ಆ ರಾಜ್ಯದ್ದು ವಿವಿಧ ಪೋಸ್ಟ್ಗಳು ಖಾಲಿ ಇರೋದರಿಂದ ಆಧಾರ್ ಕಾರ್ಡ್ ಬೇಕಾಗುತ್ತೆ ಕಂಪಲ್ಸರಿ ಬೇಕು ಎಲ್ಲ ಅಭ್ಯರ್ಥಿಗೂ ಆಧಾರ್ ಕಾರ್ಡ್ ಇದ್ದೇ ಇರುತ್ತೆ ಇನ್ನು ಆಧಾರ್ ಕಾರ್ಡ್ ಜೊತೆಗೆ ಐ ಡಿ ಪ್ರೂಫ್ ಪ್ಯಾನ್ ಕಾರ್ಡ್ ಕೇಳ್ತಾರೆ ಇಷ್ಟು ಡಾಕ್ಯುಮೆಂಟ್ಸ್ ಆದರೂ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂತೆ ಏನಾರು ಕೂಡ ಡೋರ್ಸ್ರು ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿ ಇವರೇ ನಿಮ್ಮ ಇಷ್ಟ ಆದರೆ ಒಂದು ಲೈಕನ್ನು ಕೊಡೋದ ಮರ್ಯಕಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅವರು ಕೂಡ ಉಪ್ಪಿ ಆಗಲಿ